ಇವತ್ತು ಹಲವಾರು ನಾಯಕರು ನೀವು ಅವರನ್ನು ಅರೆಸ್ಟ್ ಮಾಡಿ ಇವರನ್ನು ಅರೆಸ್ಟ್ ಮಾಡಿ ಅಂತ ಮಾಧ್ಯಮದ ಮೂಲಕ ಹೇಳ್ತಾರೆ ಹೊರತು ಅವರದೇ ಸರ್ಕಾರ ಇರಬೇಕಾರೆ ನನಗೆ ಯಾಕೋ ಬಿಜೆಪಿಯಲ್ಲೇ ಅವರು ಸರಿ ಇಲ್ಲ ಒಬ್ಬರಿಗೊಬ್ಬರು ಈ ಕಾರಣಗಳಿಂದ ನಾನು ಬಿಜೆಪಿ ಅವರ ಒಂದು ಒತ್ತಡ ಇರೋದ್ರಿಂದ ಇದನ್ನ ಸಿಬಿಐ ಬರಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಇದಕ್ಕೆ ಉತ್ತರ ಸಿಗುತ್ತೆ ಹಲವಾರು ವಿಷಯಗಳು ಆಚೆ ಬರುತ್ತೆ ಹಲವಾರು ರಾಜಕಾರಣಿಗಳ ಹೆಸರು ಆಚೆ ಬರುತ್ತೆ ಮತ್ತು ಹಲವಾರು ಶವಗಳು ಹೂತಿರೋದ್ರಿಂದ ಆಚೆ ಎದ್ದು ಬಂದು ನಿಂತ್ಕೊಳ್ಳುತ್ತೆ ಈ ತರ ನಾನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಸುಶಾಂತ್ ಸಿಂಗ್ ರಜಪೂತ್ ಕೇಸ್ ನೋಡಿ ಬೇಕಾರೆ ಅವಳು ದಿಶಾ ಅನ್ನೋಳು ಸತ್ತೋದ್ಲು ಸೂಸೈಡ್ ಅಂತ ಕೇಸನ್ನು ಕ್ಲೋಸ್ ಮಾಡಿಬಿಡಿದ್ರು ಅಲ್ಲಿನ ಸ್ಟೇಟ್ ಪೊಲೀಸ್ ಆದರೆ ಸಿಬಿಐ ಬಂದ ಮೇಲೆ ಅದನ್ನ ಓಪನ್ ಅಪ್ ಮಾಡಿದ್ದಾರೆ ಮತ್ತೆ ಈಗ ಮತ್ತು ಸುಶಾಂತ್ ಸಿಂಗ್ ರಜಪೂತ್ದು ಓಪನ್ ಅಂಡ್ ಶಟ್ ಕೇಸ್ ಅಂತ ಮಾಡಿಬಿಡಿದ್ರು ಸೂಸೈಡ್ ಅಂತ ಆದರೆ ಸಿಬಿಐ ಬಂದ ಮೇಲೆ ಹಲವಾರು ಪ್ರಶ್ನೆಗಳು ಇವತ್ತು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಸೊ ಇಲ್ಲೂ ಅಷ್ಟೇ ಸಿಬಿಐ ಬಂದ್ರೇನೆ ಇಲ್ಲಿ ಉತ್ತರ ಸಿಗೋದು ಯಾಕೆ ಅಂತಂದ್ರೆ ಇಲ್ಲಿನ ಪ್ರಭಾವ ನಾಯಕರು ಫೋನ್ ಮಾಡಿ ಬಿಟ್ಬಿಡಿ ಅನ್ನೋರು ಇವತ್ತು ಪ್ರೆಷರ್ ಹಾಕಲ್ವಾ ಹಾಕ್ತಾ ಇಲ್ವಾ ಈ ಇನ್ವೆಸ್ಟಿಗೇಷನ್ ಎಲ್ಲ ನೋಡಿದ್ರೆ ನನಗೆ ಯಾಕೋ ಒಂದು ತ್ಯಾಪೆ ಹಚ್ಚಿದಂಗಿದೆ ಯಾರ್ಯಾರೋ ರೂಟ್ಲೆಸ್ ವಂಡರ್ಸ್ನೆಲ್ಲ ಕರ್ಕೊಂಡ್ಬಂದು ನೀವು ಇನ್ನು ಅವ್ರಿಗೆ ಇಂಟ್ರಾಗೇಷನ್ ಮಾಡಿ ಕಳಿಸೋದು ಏನೋ ಮಾಡ್ತಾ ಇದೀವಿ ಕೆಲಸ ಅನ್ನಂಗಿದೆ ಇದು ಆಮೇಲೆ ಪೊಲೀಸ್ ಅವ್ರಿಗೂ ಪ್ರೆಷರ್ ಇರೋದ್ರಿಂದ ಈ ತರ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದೀನಿ ಇಲ್ಲಿ ವಿರೋಧ ಪಕ್ಷರು ಕೇಳಬೇಕಾದ ಪ್ರಶ್ನೆಗಳು ಮಾಧ್ಯಮದವ್ರು ಕೇಳ್ತಾ ಇದಾರೆ ಅದೇ ದುರಂತ ಇಲ್ಲಿ ಆಮೇಲೆ ಸೆಂಟರ್ ಇಲ್ಲಿ ಅವರು ಬಂದು ಸಿಬಿಐ ಎನ್ಕ್ವೈರಿ ಮಾಡಬೇಕು ಇವತ್ತು ದುರಂತ ಅಂತ ಏನು ಅಂದ್ರೆ ಅಮಿತ್ ಶಾ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಇಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಕೇಳೋರು ಯಾರು ಇಲ್ಲ ಮತ್ತೆ ಅಲ್ಲಿ ಮುರಳೀಧರ್ ರಾವ್ ಅವರು ಅವರೇ ಸಿಕ್ಕಾಕೊಂಡಿದ್ದಾರೆ ಇದರಲ್ಲಿ ಈ ವಿಷಯದಲ್ಲಿ ರಾಗಿಣಿನ ನೀವು ಬಿಜೆಪಿಗೆ ಸೇರಿಸ್ಕೊಳ್ಳಿ ಅಂತ ಸೊ ಎಲ್ಲ ಕಾರಣಗಳಿಂದ ಅಲ್ಲಿ ಸೆಂಟರ್ಗೆ ಸರಿಯಾಗಿರೋ ಸುದ್ದಿಗಳು ಹೋಗ್ತಾ ಇಲ್ಲ ಇಲ್ಲಿ ಯಾವುದೋ ಪ್ರಭಾವಿ ನಾಯಕರು ಸರ್ಕಾರದಲ್ಲೇ ಫೋನ್ ಮಾಡಿ ಬಿಟ್ಬಿಡ್ತಾರೆ ಅಂತಂದ್ರೆ ಬಿಟ್ಬಿಡಿ ಅಂತ ಹೇಳಿದ್ರೆ ಇಲ್ಲಿ ಸರಿಯಾಗಿರೋ ಸಂದೇಶನೇ ಅಲ್ಲಿಗೆ ಮುಟ್ತಾ ಇಲ್ಲ ಸೆಂಟರ್ಗೆ ಅಮಿತ್ ಶಾ ಅವರಾಗಿದ್ರೆ ಇದನ್ನಾಗಲೇ ಈಗಾಗಲೇ ಸಿಬಿಐ ಎನ್ಕ್ವೈರಿ ಮಾಡಿರ್ಬೋದು ಇದೆಷ್ಟೇ ಅಲ್ಲ ಡ್ರಗ್ ಮಾಫಿಯಾದ ಬಗ್ಗೆ ಅಷ್ಟೇ ಅಲ್ಲ ಕೆಜಿಹಳ್ಳಿ ಡಿಜಿಹಳ್ಳಿದು ಅಷ್ಟೇ ಇಲ್ಲಿರೋ ಕರ್ನಾಟಕದಲ್ಲಿ ಆಗ್ತಾ ಇರೋ ಇನ್ಫಾರ್ಮೇಶನ್ ತಲುಪ್ತಾ ಇದೆಯಾ ಸೆಂಟರ್ಗೆ ತಲುಪಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇಷ್ಟಾಗಲೇ ಕೆಜಿಹಳ್ಳಿ ಡಿಜಿಹಳ್ಳಿಗೂ ಸಿಬಿಐ ಬಂದಿರೋದು ಇನ್ವೆಸ್ಟಿಗೇಟ್ ಮಾಡಿರೋದು ಮತ್ತು ಈ ಒಂದು ಡ್ರಗ್ ಮಾಫಿಯಾ ಒಂದು ಸಣ್ಣ ವಿಷಯ ಅಲ್ಲ ಇದು ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ನೀವು ಅವ್ರನ್ನ ಕರೆಸೋದು ಬಿಡಿ ಇವತ್ತು ನೀವು ದಾವೂದನ್ನ ಕರೆಸ್ತೀನಿ ಪಾಕಿಸ್ತಾನದಿಂದ ಅಂತ ಹೇಳೋರು ಇವತ್ತು ಅಲ್ಲಿ ಅಕ್ಯೂಸ್ಡ್ನ ಅರೆಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈನಲ್ಲಿ ಆದಿತ್ಯ ಆಳ್ವಾನ್ ಇನ್ನೂ ಅರೆಸ್ಟೇ ಮಾಡಿಲ್ಲ ನೀವು ರಾಜಕಾರಣಿ ಮಗ ಅನ್ಬಿಟ್ಟು ಮತ್ತು A1 ಅಕ್ಯೂಸ್ ನಂಬರ್ 1 ಅರೆಸ್ಟ್ ಮಾಡಿಲ್ಲ ಯಾರ್ಯಾರನ್ನೋ ರೂಟ್ಲೆಸ್ ವಂಡರ್ಸ್ನ ಕರೆಸ್ಬಿಟ್ಟು ನೀವು ಮಾತಾಡ್ಬಿಟ್ಟು ಕಳಿಸ್ತಾ ಇರ ಅಂತಂದ್ರೆ ಇಲ್ಲಿ ಎಲ್ಲರೂ ನನ್ನ ಮಾತಲ್ಲ ಇದು ಇಡೀ ಸಾಮಾನ್ಯ ಜನರ ಮಾತು ಈ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಈ 10 ದಿನ 12 ದಿನ ನಾನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಕರೆಸ್ತಾ ಇದ್ದಾರೆ ಇಬ್ಬರು ನಟಿಯರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ನ್ಯಾಷನಲ್ ಮೀಡಿಯಾನಲ್ಲಿ ಇರ್ಬೋದು ಇಂಟರ್ನ್ಯಾಷನಲ್ ಮೀಡಿಯಾ BBCಗೂ ಮಾತಾಡಿದ್ದೀನಿ ನಾನು ಇದ್ರ ಬಗ್ಗೆ ನಟರ ಮಕ್ಕಳು ಈಗಾಗಲೇ ಕೇಸಲ್ಲಿ ನೀವೇ ಮಾತಾಡೋಂಗೆ ನನ್ನ ಹತ್ರ ಎಲ್ಲ ವಿಡಿಯೋಸ್ ಇದೆ ಪೊಲೀಸ್ ಕಮಿಷನರು ಮತ್ತು ಪೊಲೀಸ್ ಅವರನ್ನೇ ಡ್ರಗ್ ಸಿಕ್ಕಿದೆ ಅಲ್ಲಿ ಕಾರಲ್ಲಿ ಇವರೆಲ್ಲ ಇದ್ರು ಅಂತ ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಿರಾ ಅವ್ರನ್ನ ಕರ್ಸೇ ಇಲ್ಲ ನೀವು ನಟರ ಮಕ್ಕಳು ಮತ್ತು ರಾಜಕಾರಣಿ ಮಕ್ಕಳು ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ಬರೀ ಇಲ್ಲಿ ಯಾರೋ ರೂಟ್ಲೆಸ್ ವಂಡರ್ಸ್ನ ಕರೆಸ್ಬಿಟ್ಟು ನೀವು ಮಾತಾಡ್ತಾ ಇದ್ದೀರಾ ಅವ್ರ ಬಗ್ಗೆ ಅಂತ ಎಲ್ಲರಿಗೂ ಒಂದು ಸಾಮಾನ್ಯ ಜನರು ಮತ್ತು ನನ್ನ ಒಂದು ಪ್ರಶ್ನೆಗಳು ಇದಾಗಿದೆ 2 ವಾರದ ಇನ್ವೆಸ್ಟಿಗೇಷನ್ ನಂತರ ಇದು ಅತಿ ಬೇಗ ಪೊಲೀಸರು ಆಕ್ಷನ್ ತಗೋಬೇಕು ಇಲ್ಲ ಅಂದರೆ ನಿಮ್ಗೆ ಆಗಲ್ಲ ತುಂಬ ಪ್ರೆಷರ್ ಇದೆ ರಾಜಕೀಯದ ಪ್ರೆಷರ್ಸ್ ಅಂದರೆ ಸಿಬಿಐ ಎನ್ಕ್ವೈರಿ ಮಾಡಬೇಕು ಸಿಬಿಐ ಇನ್ವಾಲ್ವ್ ಆಗಬೇಕು ಮತ್ತು ಅಲ್ಲಿಂದಾನೆ ಸೆಂಟ್ರಿಂದಾನೆ ಇದಕ್ಕೆ ನ್ಯಾಯ ಸಿಗೋದು ಯಾಕಂದರೆ ಇಲ್ಲಿನ ಒಳಗಿನ ನೀವು ರಾಜಕೀಯ ನೋಡ್ತಾ ಇದ್ದೀರಾ ಒಳಗಿನ ರಾಜಕಾರಣಿಗಳು ಹಲವಾರು ಜನ ಇನ್ವಾಲ್ವ್ ಆಗಿರೋದ್ರಿಂದ ಫೋನ್ ಮಾಡಿ ಧೈರ್ಯವಾಗಿ ಬಿಟ್ಬಿಡಿ ಅಂತ ಹೇಳ್ತಾ ಇರೋದ್ರಿಂದ ಅರೆಸ್ಟ್ ಆದ ನಂತರ ಮತ್ತು ಇಲ್ಲಿ ಉಸ್ತುವಾರಿ ಇರೋಂಥ ಒಬ್ಬ ರಾಜಕಾರಣಿ ಕರ್ನಾಟಕ ಉಸ್ತುವಾರಿ ಇರೋಂಥ ರಾಜಕಾರಣಿ ಅವ್ರನ್ನ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತ ಫಂಕ್ಷನ್ನು ಮಾಡ್ತಾರೆ ಸೇರಿಸ್ಕೊಳ್ಳಿ ಅಂತಾರೆ ಇಂಥವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ಸೆಂಟರ್ಗೆ ಕರೆಕ್ಟ್ ಆಗಿರೋ ಮೆಸೇಜ್ ಹೋಗಬೇಕು ಮತ್ತು ಅಲ್ಲಿಂದ ಸಿಬಿಐ ಎನ್ಕ್ವೈರಿ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಅಫ್ಕೋರ್ಸ್ ಇಂಡಸ್ಟ್ರಿ ಅವರಿದ್ದಾರೆ, ರಾಜಕಾರಣಿ ಮಕ್ಕಳಿದ್ದಾರೆ, ಹಲವಾರು ಜನ ಇನ್ವೆಸ್ಟಿಗೇಟ್ ಮಾಡಲಿ, ಅಟ್ಲೀಸ್ಟ್ ಕರ್ಸ್ ಇಂಟ್ರಾಗೇಷನು ಮಾಡ್ತಾ ಇಲ್ವಲ್ಲ. ಇದು ಯಾಕೋ ಒಂದು ನಾಮಕಾವಸ್ಥೆ ಒಂದು ಇನ್ವೆಸ್ಟಿಗೇಷನ್ ಥರ ಕಾಣ್ತಾ ಇದೆ. ಯಾಕಂತಂದರೆ ಇವತ್ತು ಕರೆಸ್ತಾ ಇರೋ ಒಂದು ಹೆಸರುಗಳು ನೀವು ನೋಡಿದ್ರೆ ಇದು ಮಾಡಬೇಕು, ನಾವು ಇವ್ರನ್ನೆಲ್ಲ ಇಬ್ಬರನ್ನ ಕರ್ಸೋಣ, ಅವ್ರಿಗೇನು ಕನೆಕ್ಷನ್ ಇಲ್ಲ ಇಲ್ಲಿ, ಅವ್ರಿಗೆ ಯಾವುದು ರಾಜಕಾರಣಿಗಳು ಗೊತ್ತಿಲ್ಲ ಅಂತವನ್ನ ಕರೆಸಿಬಿಟ್ಟು ಇಂಟರಾಗೇಷನ್ ಮಾಡಿ ಕಳಿಸ್ತಾ ಇದ್ದಾರೆ ಹೊರತು ನಿಜವಾದ ವ್ಯಕ್ತಿಗಳು ಇನ್ವಾಲ್ವ್ ಆಗಿರೋಂಥ ವ್ಯಕ್ತಿಗಳು ಇಲ್ಲಿ ಕರೆಸ್ತಾ ಇಲ್ಲ. ಅದು ನಮಗೆ ಯಾಕೋ ಒಂಥರ ಸಂಶಯ ಮೂಡ್ತಾ ಇದೆ. ಥ್ಯಾಂಕ್ ಯು. ಅಲ್ಲ, ಕೆಲವರಾಗಿದೆ, ಇನ್ನೂ ಹಲವಾರು ಜನ ಇದ್ದಾರೆ. ಸೊ ನಾನು ಕೊಟ್ಟಿರೋರ್ನೆಲ್ಲ ಲಿಸ್ಟು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇನ್ವೆಸ್ಟಿಗೇಟ್ ಮಾಡಿ, ಎವಿಡೆನ್ಸ್ ಹುಡುಕಿ. ಮತ್ತು ನಿಮಗೂ ಗೊತ್ತಿದೆ, ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವ್ರ ಬಗ್ಗೆ ಎವಿಡೆನ್ಸ್ ಸಿಕ್ಕಿದೆ. ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ಅನ್ನೋದು. ಆಮೇಲೆ ಎಲ್ಲರೂ ಇಡೀ ಮೀಡಿಯಾನೇ ಇವತ್ತು ಕೇಳ್ತಾರ ಪ್ರಶ್ನೆ ಅದು, ಯಾಕೆ ರಾಜಕಾರಣಿಗಳ ಮಕ್ಕಳು ಇದಾರಲ್ವಾ ಇದರಲ್ಲಿ, ಇಲ್ವಾ? ಅಥವಾ ಇಬ್ಬರೇ ಇಬ್ಬರು ಹುಡುಗಿರ ಸೇರ್ತಾ ಇರೋದನ್ನ ಡ್ರಗ್ ಸೇವನೆ ಮಾಡ್ತಾ ಇರೋದು, ಅವ್ರನ್ನ ಅರೆಸ್ಟ್ ಮಾಡಿದ್ದೀರಾ? ಇನ್ಯಾರು ಇಲ್ವಾ? ಬೇರೆ ಯಾರು ಸೇವನೆ ಮಾಡ್ತಾ ಇಲ್ವಾ? ಅಥವಾ ಅವ್ರನ್ನ ಇಂಟರಾಗೇಷನ್ ಮಾಡಬಾರ್ದಾ? ಅಥವಾ ಕರೆಸ್ಬಿಟ್ಟು ಎನ್ಕ್ವೈರಿ ಮಾಡಬಾರ್ದಾ? ಅಥವಾ ಹಲವಾರು ಜನ ಇದ್ದಾರೆ ಅಂತ ನಿಮಗೆ ಗೊತ್ತಿದೆ, ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ? ಈ ಪ್ರಶ್ನೆ ಉದ್ಭವ ಆದಾಗ ಎಲ್ಲ ಇಂಟರಾಗೇಷನ್ನು ಮತ್ತು ಇನ್ವೆಸ್ಟಿಗೇಷನ್ನು ಸರಿಗಿರ ದಾರಿಯನ್ನು ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ಆಮೇಲೆ ಇನ್ನು ಮತ್ತೆ ಹೇಳ್ತೀನಿ ನಾನು, ದಯಮಾಡಿ ನೀವೂ ಅಷ್ಟೇ ಹಲವಾರು ಜನ ರಾಜಕೀಯಕ್ಕೆ ಇದನ್ನ ಕನೆಕ್ಟ್ ಮಾಡಬೇಕೇ ಹೊರತು ನೀವು ಲವ್ ಜಿಹಾದಿ, ಕಮ್ಯುನಲ್ ಆ್ಯಂಗಲ್ಲು ಮತ್ತು ಇನ್ಯಾವುದೋ ಕಸಿನೋ ಆ್ಯಂಗಲ್ಲು ಅದನ್ನೆಲ್ಲ ಹುಡುಕ್ತಾ ಹೋದರೆ ಡೈವರ್ಟ್ ಆಗುತ್ತೆ ಇದು. ಮತ್ತು ಏನಾರು ಎವಿಡೆನ್ಸ್ ಇದ್ದರೆ ಅದ್ರ ಪರವಾಗಿ ಓಕೆ, ಬಟ್ ಇದು ಲವ್ ಜಿಹಾದಿಗೂ ಇದಕ್ಕೂ ಏನು ಸಂಬಂಧ? ಮತ್ತು ಒಂದು ಕಮ್ಯುನಲ್ ರಯಟ್ಸ್ ಆಯಿತು. ಇಟ್ ಈಸ್ ನಾಟ್ ಅ ಕಮ್ಯುನಲ್ ರಯಟ್, ಇಟ್ ಈಸ್ ಅ ಡ್ರಗ್ ಮಾಫಿಯಾ ನಡೀತಾ ಇರೋದು ಇಲ್ಲಿ. ಕನ್ನಡ ಇಂಡಸ್ಟ್ರಿನಲ್ಲಷ್ಟೇ ಅಲ್ಲ, ಇವತ್ತು ವಿದ್ಯಾರ್ಥಿಗಳಿಗೆ ಮನೆ ಮನೆಗೂ ಕಾಲೇಜಲ್ಲೂ ಸಿಗ್ತಾ ಇರೋಂಥ ಒಂದು ಇದು. ಅಫ್ಕೋರ್ಸ್ ನಾನು ಬಂದು ಪೊಲೀಸ್ ಅವ್ರ ಜೊತೆ ಮಾತಾಡ್ದಾದ ನಂತರ ಹಲವಾರು ಕಡೆ ಸೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ 6 ಕೋಟಿ ಆ ಡ್ರಗ್ಸ್ ಸಿಕ್ಕಿದೆ. ಇವತ್ತು ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡರಲ್ಲಿ 300 ಕೋಟಿ ಡ್ರಗ್ಸ್ ಸಿಕ್ಕಿದೆ. ಮತ್ತು ಕರ್ನಾಟಕದಲ್ಲೇ 4 ಎಕರೆನಲ್ಲಿ ಗಾಂಜಾ ಬೆಳೀತಾ ಇರೋಂಥ ಒಂದು ವಿಷ ಸಿಕ್ಕಿದೆ. ಸೊ ಹಲವಾರು ಸೀಸ್ ಮಾಡ್ತಾ ಇದ್ದಾರೆ. ಆದರೆ ಈ ಬ್ರ್ಯಾಂಡ್ ಅಂಬಾಸಿಡರ್ಸ್ನ ನೀವು ಯಾವಾಗ ಇಂಟರಾಗೇಷನ್ ಕರೆಸಿ ಅರೆಸ್ಟ್ ಮಾಡ್ತೀರೋ ಆವಾಗಲೇ ಒಂದು ರೈಟ್ ಮೆಸೇಜ್ ಪೊಲೀಸ್ ಅವರಿಂದ ನಮ್ಮ ಸೊಸೈಟಿಗೆ, ಸಮಾಜಕ್ಕೆ ಹೋಗುತ್ತೆ ಅನ್ನೋದು ನನ್ನ ಒಂದು ಕಾಳಜಿ ಮತ್ತು ನನ್ನ ಒಂದು ವ್ಯಕ್ತಿಗೆ ಅಭಿಪ್ರಾಯ. ಇವತ್ತು ವಿರೋಧ ಪಕ್ಷಗಳ ಕೇಳೋ ಪ್ರಶ್ನೆಗಳನ್ನ ಮಾಧ್ಯಮಕ್ಕೆ ಕೇಳ್ತಾರೆ, ಅದು ದುರಂತ ಒಂದು. ಇನ್ನೊಂದೇನಂದ್ರೆ, ಇಲ್ಲಿ ಹಲವಾರು ಪ್ರಭಾವಿ ನಾಯಕರು ಫೋನ್ ಮಾಡೋ ಮೂಲಕ ಮತ್ತು ಪ್ರಭಾವ ಬೀರ್ತಾ ಇದ್ದಾರೆ ಇದು ಇನ್ವೆಸ್ಟಿಗೇಷನ್ಗೆ. ಸೊ ಇದು ಯಾಕೋ ಎಲ್ಲೋ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ನಟರ ಮಕ್ಕಳು ಅವ್ರನ್ನ ಇಂಟರಾಗೇಷನ್ ಕರೆಸೋದಕ್ಕೂ ಹೆಸಿಟೇಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಾವು ಅದೆಲ್ಲ ಅದು ನಮಗೆಲ್ಲರಿಗೂ ಗೊತ್ತಿದೆ. KPL ಇರ್ಬೋದು, ಮನಿ ಟ್ರಾಪ್ ವಿಷಯ ಇರ್ಬೋದು, ಬೆಟ್ಟಿಂಗ್ ವಿಷಯಕ್ಕೂ ಇದಕ್ಕೂ ಇರ್ಬೋದು. KPL ವಿಷಯ ಎಲ್ಲರಿಗೂ ಗೊತ್ತಿದೆ ಏನಾಯಿತು ಅಂತ. ಅಲ್ಲಿ ಅದಾದ ನಂತರ ಆಕ್ಸಿಡೆಂಟ್ಸ್ ಆದಾಗ ಯಾರ್ಯಾರಿದ್ರು ನಟರು ಅಂತ ಎಲ್ಲದೂ ಗೊತ್ತಿದೆ. ನೋಟಿಸು ಮತ್ತು ಇನ್ವೆಸ್ಟಿಗೇಷನ್ ಯಾಕೆ ನೀವು ಓಪನ್ ಮಾಡಬಾರ್ದು? ಇವತ್ತು ದಿಶಾ ಅವರ ಒಂದು ಸೂಸೈಡನ್ನು ನೀವು ಓಪನ್ ಮಾಡಿ ಮತ್ತೆ CBI ಅವರು ಮತ್ತೆ ತನಿಖೆ ಮಾಡಿ ಹಲವಾರು ಉತ್ತರಗಳನ್ನ ಕಂಡುಹಿಡಿತಾರೆ, ಪ್ರಶ್ನೆಗಳಿಗೆ ಉತ್ತರಗಳನ್ನ. ಆದರೆ ಇಲ್ಲಿ ಯಾಕೆ ಅದನ್ನು ಓಪನ್ ಅಪ್ ಮಾಡಲ್ಲ ನೀವು? ಹಳೆ ಕೇಸ್ಗಳು ಓಪನ್ ಮಾಡಿದ್ರೆ ಈ ಡ್ರಗ್ ಮಾಫಿಯಾಗಿ ಲಿಂಕ್ ಇದೆ, ಅದನ್ನೆಲ್ಲ ಓಪನ್ ಮಾಡಿ ಅವ್ರನ್ನೆಲ್ಲ ಕರೆಸ್ಬೋದಲ್ಲ ನೀವು, ಇಂಟರಾಗೇಷನ್ ಮಾಡ್ಬೋದಲ್ಲ, ನಿಮ್ಮ ಹತ್ರ ಎವಿಡೆನ್ಸ್ ಇದೆಯಲ್ಲ. ಕೆಲವ್ರನ್ನ ಕರೀತಾರೆ, ಇನ್ನೂ ಹಲವಾರನ್ನ ಕರೀಬೇಕಾಗಿದೆ. ಮತ್ತು ನನಗೆ ಯಾಕೋ ಇದು ಒಂದು ನಾಮಕಾವಸ್ಥೆ ಅಂತ ಹೇಳಿದ್ನಲ್ಲ, ಆ ಥರ ಒಂದು ನಡೀತಾ ಇದೆ ಇನ್ವೆಸ್ಟಿಗೇಷನ್. ಸರಿಯಾಗಿ ಪ್ರಭಾವಿ ಬೀರೋ ಅಂಥ ನಾಯಕರ ಮಕ್ಕಳನ್ನ ನೀವು ಕರಿಬೇಕು. ಪ್ರಭಾವವನ್ನು ಅವರು ಮಾಡ್ತಾ ಇದ್ದಾರೆ, ಅವ್ರನ್ನ ನೀವು ಯಾಕೆ ಕರಿತಾ ಇಲ್ಲ? ಇಲ್ಲೇ ಕೆಲಸ ಇದು. ರೂಟ್ಲೆಸ್ ವಂಡರ್ಸ್ನ ಕರೆಸ್ತಾ ಇದ್ದೀರಾ, ಯಾವುದೇ ಪೊಲಿಟಿಕಲ್ ಕನೆಕ್ಷನ್ ಇಲ್ಲದೆ ಇರೋರನ್ನ ಮತ್ತು ಬೇರೆ ಹೊರ ರಾಜ್ಯದಿಂದ ಬಂದಿರೋರನ್ನ ಮತ್ತು ಯಾವುದೇ ಕನೆಕ್ಷನ್ ಇಲ್ಲದೆ ಇರೋರನ್ನ ಕರೆಸ್ಬಿಟ್ಟು ಇಂಟರಾಗೇಷನ್ ಮಾಡಿ ಕಳಿಸ್ತಾ ಇರೋದು. ನೀವೇ ನೋಡಿದಿರ ಹೆಸರುಗಳು ಇತ್ತೀಚಿನ ದಿನಗಳಲ್ಲಿ. ಯಾಕೆ ಬೇರೆಯವ್ರನ್ನ ಕರೆಸ್ತಾ ಇಲ್ಲ? ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳನ್ನ ಕರೆಸ್ತಾ ಇಲ್ಲ. ನಿಮ್ಗೆ ಗೊತ್ತಿದೆ, ನಾನು ಲಿಸ್ಟ್ ಕೊಟ್ಟಿದ್ದೀನಿ, ನಾನು ಲಿಸ್ಟೇ ಅದು ಅಂತಿಮ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಗೊತ್ತಿದೆ ನಮ್ಗಿಂತ ಜಾಸ್ತಿ. ಅದನ್ನ ಯಾಕೆ ಮಾಡ್ತಾ ಇಲ್ಲ? ಆಮೇಲೆ ಇದು ನೀವೆಲ್ಲ ಸೇರಿ ಮಾಧ್ಯಮದವರು, ಇದು ಪೊಲಿಟಿಕಲ್ ಪ್ಲಸ್ ಸಿನಿಮಾ, ಒಂದು ಡ್ರಗ್ ಮಾಫಿಯಾದ ಕನೆಕ್ಷನ್ ಇದೆ ಇಲ್ಲಿ. ನೀವು ದಯಮಾಡಿ ನೀವು ಅದನ್ನು ಯಾವುದೋ ಹಾಸ್ಯಾಸ್ಪದ ಮಾಡೋಕ್ಕೆ ಹೋಗ್ಬೇಡಿ. ಲವ್ ಜಿಹಾದಿ ಅಂತ ಅಂದ್ಬಿಟ್ಟು ಮತ್ತು ಇನ್ಯಾವುದೋ ಕಮ್ಯುನಲ್ ಆ್ಯಂಗಲ್ ಕೊಡೋಕ್ಕೆ ಹೋಗ್ಬೇಡಿ. ಎಲ್ಲ ಕಮ್ಯುನಿಟಿಯವರು ಮಾಡ್ತಾ ಇದ್ದಾರೆ. ಅದನ್ನು ಸರಿಯಾದ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಸರಿ, ಇಷ್ಟೆಲ್ಲ ಬೆಳವಣಿಗೆ ಆದ ತಕ್ಷಣನೇ ಇಂದ್ರಜಿತ್ ಅವರಿಗೆ ಏನಾದರೂ ಪ್ರಭಾವಿಗಳಿಂದ ಒತ್ತಡ ಬಂತಾ ಮತ್ತೆ ಅವರಿಗೆ ಯಾವುದಾದರೂ ಕರೆಗಳು ಬಂದಿದ್ದು ಅಂತ? ಇಲ್ಲ, ಹಲವಾರು ವಿಚಾರವಾಗಿ ಮತ್ತು ಬೇರೆ ವಿಚಾರವಾಗಿ ಇಲ್ಲ, ಹಲವಾರು ಕರೆಗಳು ಬಂತು. ನಿಮಗೆ ಬೇಕಾಗಿತ್ತಾ, ನಿಮ್ ಬೇಡ, ನೀವು ನಾವೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತೆಲ್ಲ ಬಂತು. ಆದರೆ ನಾನು ಅದ್ಯಾವುದಕ್ಕೂ ಬಗ್ಗಿಲ್ಲ. ನಾನು ಇನ್ವೆಸ್ಟಿಗೇಷನ್ಗೆ ಟೈಮ್ ಕೊಟ್ಟಿದ್ದೀನಿ. ನೋಡಿ, ಇವತ್ತು ಮಾತಾಡ್ತಾ ಇರೋದು ನಾನು ಕೂಲಂಕುಷವಾಗಿ ಮಾತಾಡ್ತಾ ಇದ್ದೀನಿ. 14 ದಿನ ಆಯಿತು ಇನ್ವೆಸ್ಟಿಗೇಷನ್. ನಮಗೆ ಗೊತ್ತು, ನಿಮಗೆ ಗೊತ್ತು, ಹಲವಾರು ಜನ ಇದ್ದಾರೆ ಇಲ್ಲಿ ಇನ್ನೂ ಅಂತ. ಅವ್ರನ್ನ ಕರೆಸ್ಬೇಕೇ ಹೊರತು ಕೂಲಂಕುಷವಾಗಿ ವಿತ್ ಲಾಟ್ ಆಫ್ ಫ್ರೀಡಮ್ ಮಾಡಬೇಕೇ ಹೊರತು, ನನಗೆ ಅನಿಸ್ತಾ ಇರೋದು ಪೊಲೀಸವರು ತುಂಬ ಒಂದು ಅನ್ಕಂಫರ್ಟಬಲ್ ಪೊಸಿಷನ್ ಇದ್ದಾರೆ ಇವತ್ತು. ಅವ್ರಿಗೆ ಬೇರೆ ಬೇರೆ ಕೆಲಸಗಳಿದೆ, ಹಲವಾರು ಕೆಲಸ. ಅದನ್ನು ಕೊಟ್ಬಿಡಿ ಅಟ್ಲೀಸ್ಟು. ಇಲ್ಲಿ ಸುಮ್ಮನೆ ಟ್ಯಾಪೆ ಮಾಡೋದು, ನಾಮಕಾವಸ್ಥೆ ಮಾಡೋ ಅಂಥ ಕೆಲಸಗಳು ಕೊಡಬೇಡಿ ಅವ್ರಿಗೆ. ಅಥವಾ ನಾಯಕ ನಟರನ್ನ ಯಾರನ್ನಾರ ಕರೆಸಿದಾರಾ? ನಾಯಕ ನಟರ ಮಕ್ಕಳನ್ನ ಯಾರನ್ನಾರ ಕರೆಸಿದಾರಾ? ಆಮೇಲೆ ಎಲ್ಲರಿಗೂ ಗೊತ್ತಿದೆ, ಇವತ್ತು ಮಾಧ್ಯಮದವರು ಅಷ್ಟೇ ಇವತ್ತು ಒಂದು ಫೋರ್ತ್ ಪಿಲ್ಲರು, ಒಂದು ವಿರೋಧ ಪಕ್ಷದ ಥರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಗೊತ್ತಿದೆ. ಇವತ್ತು ನೀವು ಕೇಳ್ತಾ ಇರೋ ಪ್ರಶ್ನೆಗಳು ಅಲ್ಲಿ ಪೊಲೀಸ್ ಅವ್ರು ಕೇಳೋದಕ್ಕಿಂತ ಇನ್ನೂ ಹೆಚ್ಚು ಪ್ರಭಾವ ಬೀರ್ತಾ ಇದೆ, ಸ್ಟ್ರಾಂಗ್ ಆಗಿದೆ. ನೀವೇ ಹಲವಾರು ಹೆಸರುಗಳನ್ನ ನಿಮ್ಮ ಮಾಧ್ಯಮದ ಮೂಲಕ ಬಿಟ್ಟಿದ್ದೀರಾ. ಅಧಿಕಾರಿಗಳ ಮೀನಾಮೇಷ ಎಣಿಸ್ತಿರೋದ್ರ ಮಧ್ಯ ಒಂದೊಂದಾದ್ರು ಸರ್ ಎಷ್ಟು ಜನ ಲೀಸ್ಟ್ ಇರ್ಬೋದು ಸರ್ ಈಗಿದೆ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯ? ಡೆಫಿನೆಟ್ಲಿ 30-40 ಜನ ನನಗೆ ಗೊತ್ತಿರಂಗೇನೆ ಇರ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ಪ್ರಶ್ನೆ ನೀವು ಕೇಳಬೇಕಾಗಿರೋದು, ಅಕ್ಯೂಸ್ನೇ ಇನ್ನೂ ಅರೆಸ್ಟ್ ಮಾಡ್ತಾ ಇಲ್ಲ. ಅಕ್ಯೂಸ್ನ ಅರೆಸ್ಟ್ ಮಾಡ್ತಾ ಇರೋರಿಗೆ ರಾಜಕಾರಣಿಗಳ ಲಿಂಕ್ ಇದ್ದೇ ಇದೆ, ನಿಮ್ಗೆ ಗೊತ್ತಿದೆ ಓಪನ್ ಆಗಿ. ಅವ್ರನ್ನ ಯಾಕೆ ಮಾಡ್ತಾ ಇಲ್ಲ? ಇದೇ ನಾನು ಹೇಳಿದ್ನಲ್ಲ, ರೂಟ್ಲೆಸ್ ವಂಡರ್ಸ್ನ ಕರೆಸ್ತಾ ಇದ್ದೀರಾ. ಇಲ್ಲಿ ಯಾವುದೋ ಬೇರೆ ಇಲ್ಲದೆ ಇರೋರನ್ನ ಕರೆಸ್ತಾ ಇದ್ದೀರಾ. ಅವ್ರಿಗೆ ಯಾವುದೋ ಕನೆಕ್ಷನ್ ಇರಬಾರ್ದು, ಪೊಲಿಟಿಕಲ್ ಕನೆಕ್ಷನ್ಸು. ಅವ್ರಿಗೆ ಬಂದು ಇಂಟ್ರಾಗೇಷನ್ ಮಾಡಬೇಕು, ಮಾಡಿಬಿಟ್ಟು ಕಳಿಸ್ಬೇಕು. ನಿಮಗೂ ಒಂದು ಸ್ವಲ್ಪ TRP ಬರಬೇಕು, ನಿಮಗೂ ಒಂದು ಸ್ವಲ್ಪ ನ್ಯೂಸ್ ಕೊಡಬೇಕು. ಅದು ನಡೀತಾ ಇದೆ ಹೊರತು ಇದು ಸಾಲ್ವ್ ಮಾಡೋ ಅಂಥ ಉದ್ದೇಶದಲ್ಲಿ ನಡೀತಾ ಇಲ್ಲ. ಆಮೇಲೆ ವಿರೋಧ ಪಕ್ಷದವ್ರು ನನಗೆ ಯಾಕೋ ಡೌಟ್ ಆಗ್ತಾ ಇದೆ. ಈ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದೀವಿ, ಅವ್ರು ಕೇಳ್ತಾ ಇಲ್ಲ. ಇವತ್ತು ಪ್ರಭಾವಿ ಬೀರುವಂಥ ನಾಯಕ ಒಬ್ಬ ಫೋನ್ ಮಾಡಿ ಬಿಟ್ಬಿಡಿ ಅಂತ ಹೇಳೋದು ಯಾರು ಅಂತ ಕೇಳೋದಕ್ಕೂ ಆಗ್ತಾ ಇಲ್ಲ. ಇವತ್ತು ನೋಡಿ, ನ್ಯಾಷನಲ್ ಮೀಡಿಯಾನಲ್ಲಿ ಇವತ್ತು ಯಾರವರು ಅಂತ ಕೇಳ್ಬಿಟ್ಟು ಅದಕ್ಕೆ ಆನ್ಸರ್ಸ್ ಪಡಿತಾ ಇದ್ದಾರೆ. ಇವತ್ತು ಸರ್ಕಾರದಿಂದ ಆಗಲಿ, CBIಯಿಂದ ಆಗಲಿ, ಇನ್ವೆಸ್ಟಿಗೇಷನ್ ಆಫೀಸರ್ಸಿಂದ ಯಾರು ದಿಶಾ ಅವಳು ಸತ್ತಾಗ ಅದನ್ನು ಕೇಸ್ ಓಪನ್ ಮಾಡಿಸಿದ್ರು ಇವತ್ತು ನ್ಯಾಷನಲ್ ಮೀಡಿಯಾ ಅವರು. ಇವತ್ತು ನಾವು ಕೇಳ್ತಾ ಇದೀವಿ ಆ ಪ್ರಶ್ನೆನ, ವಿರೋಧ ಪಕ್ಷದವ್ರು ಕೇಳಬೇಕು. ಇವತ್ತು ಅಲ್ಲಿನ ವಿರೋಧ ಪಕ್ಷ BJPಯಲ್ಲಿ ಮಹಾರಾಷ್ಟ್ರನಲ್ಲಿ ಕೇಳ್ತಾ ಇದೆ ಪ್ರಶ್ನೆಗಳಲ್ಲಿ. ಇಲ್ಲಿ ಯಾಕೆ ಇವರು ವಿರೋಧ ಪಕ್ಷದವ್ರು ಕೇಳ್ತಾ ಇಲ್ಲ ಪ್ರಶ್ನೆಗಳು? ಸರ್ಕಾರದಲ್ಲೇ ಇರೋಂಥ ಪ್ರಭಾವಿ ನಾಯಕ ಫೋನ್ ಮಾಡಿದ್ದು, ಮತ್ತು ಇಲ್ಲಿ ಉಸ್ತುವಾರಿ ಒಬ್ಬ ರಾಜಕಾರಣಿ ಒಬ್ಬ ಬಂದ್ಬಿಟ್ಟು ಇಲ್ಲಿ ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತಾರೆ, ಅವ್ರನ್ನ ಸೇರಿಸ್ಕೊಳ್ಳಿ ಅಂತ ಒತ್ತಾಯ ಮಾಡ್ತಾರೆ ಇಲ್ಲಿನ ರಾಜಕಾರಣಿಗಳಿಗೆ. ಅವ್ರದ್ದೇನು ಕನೆಕ್ಷನ್? ಅವ್ರು ಯಾಕೆ ಒತ್ತಾಯ ಮಾಡ್ತಾರೆ? ಅವ್ರಿಗೂ ಈ ಡ್ರಗ್ ಮಾಫಿಯಾಗೂ ಏನು ಕನೆಕ್ಷನ್ನು, ಅಥವಾ ಈ ನಟಿಗೂ ಏನು ಕನೆಕ್ಷನ್ನು? ಇದೆಲ್ಲಾನು ಪ್ರಶ್ನೆಗಳು ಉತ್ತರ ಸಿಗೋದು ನಿಮಗೆ CBI ಅವರು ಮತ್ತು ಸೆಂಟ್ರಲ್ ಅವರು ಇವತ್ತು ಇಲ್ಲಿ ಆ್ಯಕ್ಷನ್ ತಗೊಳ್ಬೇಕು. ಇವತ್ತು ಸೆಂಟ್ರಲ್ ಏನಾಗಿದೆ, ಅಮಿತ್ ಶಾ ಅವರು ಹಾಸ್ಪಿಟಲಲ್ಲಿದ್ದಾರೆ. ಅವರೇ ಈ ರಾಜಕೀಯದ ಒಂದು ಡಿಸಿಷನ್ಸ್ಗಳು ತಗೊಳ್ಳೋದು. ಇವ್ರಿಗೆ ಇಲ್ಲಿ ಇವ್ರದೇ ಆಟ, ಇವ್ರದೇ ಮೈದಾನ ಆಗ್ಬಿಡಿದೆ. ಇಲ್ಲಿನ ಇನ್ಫಾರ್ಮೇಷನ್ನು ಅಲ್ಲಿಗೆ ತಲುಪ್ತಾ ಇಲ್ಲ. ಈ ಉಸ್ತುವಾರಿ ರಾಜಕಾರಣಿಯಿಂದ ಮತ್ತು ಇಲ್ಲಿನ ಒಂದು ಮಾಫಿಯಾಯಿಂದ ಅಲ್ಲಿಗೆ ನ್ಯೂಸೇ ಹೋಗ್ತಾ ಇಲ್ಲ ಸೆಂಟ್ರಿಗೆ. ಅಲ್ಲಿ ಹೋದರೆ ಅವರು ಇಲ್ಲಿ ಡೆಫಿನೆಟ್ಲಿ ಆ್ಯಕ್ಷನ್ ತಗೊತಾರೆ. KG ಹಳ್ಳಿ ಮತ್ತು DG ಹಳ್ಳಿ ಅಂತ ಒಂದು ಇನ್ಸಿಡೆಂಟು ಬೇರೆ ಎಲ್ಲರೂ ಆಗಿದ್ರೆ, ಅಥವಾ ಹಿಂದಿನ ಸರ್ಕಾರದಲ್ಲಿ ಎಲ್ಲನೂ ಆಗಿದ್ರೆ ಸರ್ಕಾರನೇ ಬಿದ್ದೋಗಿರೋದು. ಒಬ್ಬ MLA ಒಂದು ಮನೇನ ನೀವು ಸುಡ್ತೀರಾ ಅಂದರೆ ಅದು ಒಂದು ದೊಡ್ಡ ವಿಷಯ. ಅದು ಸೆಂಟ್ರಲ್ ಏನೋ ಆ್ಯಕ್ಷನ್ ತೊಗೊಂಡಿಲ್ಲ, ಅದ್ರ ಬಗ್ಗೆ ಪ್ರಶ್ನೆನೂ ಕೇಳಿಲ್ಲ. ಅದಾದ ನಂತರ ಇದು ಡ್ರಗ್ ಮಾಫಿಯಾ ಸಣ್ಣ ವಿಷಯ ಅಲ್ಲ. ಇವತ್ತು ಕಾಲೇಜು ಮಕ್ಕಳು, ಸ್ಕೂಲ್ ಮಕ್ಕಳಿಗೆ ಚಾಕ್ಲೇಟ್ಸ್ ಥರ ಸಿಗ್ತಾ ಇದೆ. ಮಾಧ್ಯಮದ ಮೂಲಕ ಮೆಸೇಜ್ ಹೋಗ್ತಾ ಇದೆ ಹೊರತು ಇಲ್ಲಿ ವಿರೋಧ ಪಕ್ಷದ ಮೂಲಕ ಆಗಲಿ ಅಥವಾ ಸೆಂಟರಿಂದ ಆಗಲಿ ಏನು ಆ್ಯಕ್ಷನ್ನೇ ಆಗ್ತಾ ಇಲ್ಲ. ಸೆಂಟರ್ ಆ್ಯಕ್ಷನ್ ತಗೋಬೇಕು. ಇದರಲ್ಲಿ ಅಮಿತ್ ಶಾ ಅವ್ರು ತಗೋಬೇಕು ಆ್ಯಕ್ಷನ್ನು. ಈ ಅಮಿತ್ ಶಾ ಅವರು ಅನಾರೋಗ್ಯನೇ ಇವರಿಗೆ ಬೆನಿಫಿಟ್ ಆಯ್ತಾ? ಅವರು CBI ಎನ್ಕ್ವೈರಿ ಮಾಡಬೇಕು. ಯಾಕಂದರೆ ಇಲ್ಲಿನ ಇವರು ರಾಜಕಾರಣಿಗಳ ಆಟಗಳೆಲ್ಲ ಎಕ್ಸ್ಪೋಸ್ ಆಗುತ್ತೆ. ಒಬ್ಬ ನಟಿಯನ್ನು ಬಿಟ್ಬಿಡಿ ಅಂತ ಒಬ್ಬ ರಾಜಕಾರಣಿ ಫೋನ್ ಮಾಡ್ತಾರೆ ಅಂದರೆ ಅವ್ರು ಎಷ್ಟು ಧೈರ್ಯ ಇರಬೇಕು? ಮತ್ತು ಒಬ್ಬ ಈ ಮುರಳೀಧರ್ ರಾವ್ ಬಂದ್ಬಿಟ್ಟು ಪಾರ್ಟಿಗೆ ಸೇರಿಸ್ಕೊಳ್ಳಿ ಅಂತ ಒತ್ತಾಯ ಮಾಡೋದೇನಿದೆ? ಅಷ್ಟೊಂದು ಏನು ಸರ್ವಿಸ್ ಕೊಟ್ಟಿದ್ದಾರೆ ಅವರು ಪಾರ್ಟಿಗೆ? ಈ ಪ್ರಶ್ನೆಗಳು ಸೆಂಟರ್ಗೆ ಹೋಗೇ ಇಲ್ವಾ? ಇದು ಈ ವಿಷಯಗಳು ತಲುಪೇ ಇಲ್ವಾ ಅವರಿಗೆ? ತಲುಪಿದ್ರೆ ನಿಮಗೆ ಗೊತ್ತಿದೆ ಯಾವ ತರ ಆಕ್ಷನ್ಸ್ ತಗೊಂತಾರೆ ಅಂತ ಅವರು. ಈ ಪ್ರಶ್ನೆಗಳನ್ನ ಇವತ್ತು ನೀವು ಮಾಧ್ಯಮದವರು ಕೇಳಬೇಕೇ ಹೊರತು ಇದು ಯಾವುದೋ ಲವ್ ಜಿಯಾದಿ ಅಂತೆ, ಅವಳು ಲವ್ ಜಿಯಾದಿ ಮಾಡೋ ಅಂತ ವಿಷಯನ ಇದು, ಅಥವಾ ಇನ್ಯಾವುದೋ ಕಮ್ಯುನಲ್ ಅಂತೆ ಇದು, ಕಮ್ಯುನಲ್ ಆ್ಯಂಗಲ್ಲು, ಹಿಂದೂ ರಾಷ್ಟ್ರ, ಹಿಂದೂ ಅದಿಯ ಪ್ರಶ್ನೆನ ಇದು. ಇನ್ನೊಂದು ಹಾಸ್ಯಾಸ್ಪದ ಅಲ್ವಾ, ಹಂದಿ ನಾಯಿ ಅಂತ ಹೇಳಿದ್ರು ಅಂತ ಹತ್ತತ್ತು ಸತಿ ಅದನ್ನೇ ಹೇಳೋದು. ಇದನ್ನು ಮಾಡಬಾರ್ದು ನೀವು. ದಯಮಾಡಿ ರಾಜಕೀಯದ ಒಂದು ಕನೆಕ್ಷನ್ ಇದೆ ಇಲ್ಲಿ, ಅದನ್ನು ಪ್ರಶ್ನೆಗಳಿಗೆ ಕೇಳಬೇಕು. ನೀವು ಕೇಳ್ತಾ ಇದ್ದೀರಾ, ಕೆಲವು ಮಾಧ್ಯಮದವರು ಈ ರಾಜಕೀಯದ ಆ್ಯಂಗಲನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ, ಅದು ಯಾಕೋ ಅಲ್ಲಿ ಸೆಂಟ್ರಿಗೆ ತಲುಪ್ತಾ ಇಲ್ಲ. ಇಷ್ಟೊತ್ತಿಗೆ ಆಗಲೇ ಇಲ್ಲಿ ಮಹಾರಾಷ್ಟ್ರನಲ್ಲಿ CBI ಎನ್ಕ್ವೈರಿ ಆಯಿತು ಒಂದು ಸುಯಿಸೈಡ್ಗೆ. ಇದು ಡ್ರಗ್ ಮಾಫಿಯಾ ಅದಕ್ಕಿಂತ ದೊಡ್ಡದು, ಸುಯಿಸೈಡ್ ಚಿಕ್ಕದು ಅಂತ ಹೇಳ್ತಾ ಇಲ್ಲ, ಆದರೆ ಅದಕ್ಕೆ ಓಪನ್ ಅಪ್ ಮಾಡೋರು ಕೇಸ್ನ. ಇಲ್ಲೂ ಅಷ್ಟೇ CBI ಬಂದರೆ, ನಾನು ಹಿಂದೆ ಹೇಳ್ದಂಗೆ ಹಲವಾರು ರಾಜಕಾರಣಿಗಳ ಹೆಸರು ನೀವು ನನಗೆ ಕೇಳ್ತಾ ಇದ್ರಲ್ಲ ಅದರಾಗೆ ಉದ್ಭವ ಆಗುತ್ತೆ, ಆಚೆ ಬರುತ್ತೆ. ಹಲವಾರು ಹೆಣಗಳು ಎದ್ದು ಬಂದು ನಿಂತ್ಕೊಳ್ತಾರೆ. ಸೊ ಇಷ್ಟು ಹೇಳ್ತೀನಿ.